ದಿವ್ಯಾ ಈ ಟೈಮಲ್ಲಿ ಹೋಗ್ತಾ ಇದ್ದೀನಿ ಅಂತ ಬೇಜಾರ ಈ ಟೈಮ್ ಅಂತ ಅಲ್ಲ ರೀ ನೀವು ಯಾವಾಗಲೂ ನನ್ನ ಜೊತೆಲೇ ಇರಬೇಕು ಅನ್ನೋದು ನನ್ನ ಆಸೆ ಅದು ಅಲ್ಲದೆ ಇಂಥ ಟೈಮಲ್ಲಿ ನೀವು ನನ್ನ ಜೊತೆಲೇ ಇರಬೇಕು ಅದು ಹೇಗಾಗುತ್ತೆ ದಿವ್ಯಾ ದೇಶ ಕಾಯೋ ಕೆಲಸಕ್ಕೆ ಅಂತ ನಿಂತಾಗ ನಾವೊಂದಿಷ್ಟು ತ್ಯಾಗಗಳನ್ನ ಮಾಡಬೇಕಾಗುತ್ತೆ ಹೇ ಚಿನ್ನಿ ಚಿನಿ ನಾನು ಹೋಗ್ತಾ ಇದ್ದೀನಿ ಅಂತ ನಿಂಗೂ ಬೇಜಾರಾ ಅಪ್ಪ ಹೋಗ್ಬೇಡ ಪ್ಲೀಸ್ ಹಾಗಂದ್ರೆ ಏಕೆ ಚಿನಿ ಅಪ್ಪ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ದುಡ್ಡು ಬರಲ್ಲ ದುಡ್ಡು ಬಂದಿಲ್ಲ ಅಂದರೆ ನೀನು ಹೊಸ ಬಟ್ಟೆ ತೊಗೊಳಕ್ಕಾಗಲ್ಲ ಪುಸ್ತಕ ತೊಗೊಳಕ್ಕಾಗಲ್ಲ ಅದಕ್ಕೆ ಅಪ್ಪ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಚನ್ನ ಇನ್ ನಾಳೆ ಹೋದ್ರೆ ಮತ್ತೆ ಯಾವಾಗ ಬರೋದು ಗೊತ್ತಿಲ್ಲಪ್ಪ ನೋಡ್ಕೊಂಡು ಬರ್ಬೇಕು ಅಂದ್ರೆ ಈ ಕೆಲಸ ನೀನು ಎಷ್ಟು ವರ್ಷ ಮಾಡ್ಬೇಕು ಸುಮಾರು ವರ್ಷ ಮಾಡ್ಬೇಕಪ್ಪ ಬೇಕಾದ್ರೆ ಒಂದ್ ಹತ್ತು ವರ್ಷ ಮಾಡಿ ರಾಜೀನಾಮೆ ಕೊಡ್ಬೋದು ಆದ್ರೆ ಇಷ್ಟ ಇಲ್ಲ ದೇಶ ಸೇವೆ ಮಾಡೋದು ಪುಣ್ಯದ ಕೆಲಸ ಆದ್ರೂ ಚೆನಾ ನೀನು ಅಲ್ಲಿ ಹೋದ್ರೆ ನಮ್ಗೆ ಜೀವ ಹೊಡ್ಕೊತಾ ಇರ್ತದೆ ಕಣೋ ನನ್ನ ಮಗ ದೇಶ ಕಾಯೋ ಕೆಲಸ ಮಾಡ್ತಾ ಇದೀನಿ ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಂಡ್ರು ಹೆಕ್ಕಳು ಸುಮ್ನ ಅಮ್ಮ ನಿನ್ನ ಆಶೀರ್ವಾದ ಇರೋವರೆಗೂ ನನ್ಗೇನು ಆಗಲ್ಲ ನೀನು ಧೈರ್ಯವಾಗಿರು ಇಲ್ಲಿ ನಿನ್ ಜೊತೆ ಅಣ್ಣ ಅಪ್ಪ ಭಾರತಿ ದಿವ್ಯಾ ಅತ್ತಿಗೆ ಪಾಪು ಎಲ್ಲ ಇದ್ದಾರೆ ತೋಟದಲ್ಲಿ ಬೋರ್ ಹಾಕ್ಸಕ್ ಮಾತಾಡಿದೀನಿ ಅವರು ಮುಂದಿನ ವಾರ ಬಂದು ನೋಡ್ತಾರಂತೆ ಸರಿ ದೇವ್ರದಯಿಂದ ನೀರ್ ಬಿದ್ರೆ ಸಾಕು ಅಮ್ಮ ನಾನು ಇನ್ನು ಹೊರಡ್ತೀನಿ ಹುಷಾರಿದ್ದೇನ ಹೋದ ತಕ್ಷಣ ಫೋನ್ ಮಾಡು ಸರಿ ಅಮ್ಮ ನಿನ್ ಆರೋಗ್ಯ ಜೋಪಾನ ಜೀವಿಂಗ್ ಈಗ ನಾಲ್ಕು ತಿಂಗಳು ಅವಳು ಡೆಲಿವರಿ ಟೈಮಿಂಗ್ ಸರಿಯಾಗಿ ನಾನು ಬರ್ತೀನಿ ಅಲ್ಲಿವರೆಗೂ ಅವಳ ಜವಾಬ್ದಾರಿ ನಿಂದೆ ಅವಳ ಬಗ್ಗೆ ನೀನು ಚಿಂತೆ ಮಾಡಬೇಡ ಕಣು ನಾವೆಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ ನನಗೆ ನಿಂದ ಚಿಂತೆ ಕಣು ಸಾವಿತ್ರಿ ಮಗ ಹೊರಟ್ ನಿಂತಿದ್ದಾನೆ ಒಳ್ಳೇದಾಗ್ಲಿ ಅಂತ ಧೈರ್ಯ ತುಂಬ ಕಳ್ಸೋದ್ ಬಿಟ್ಟು ಹಿಂಗೆ ಕಣ್ಣಾಗ್ ನೀರಾಗ್ತಾ ಕಳ್ಸಿಕೊಟ್ರೆ ಏನೋ ಚೆನ್ನಾಗಿರುತ್ತೆ ಅಪ್ಪ ನನ್ಗೆ ಬರ್ತೀನಿ ಅಷ್ಟು ಒಳ್ಳೇದಾಗ್ಲಪ್ಪ ಆರೋಗ್ಯ ಚೆನ್ನಾಗಿ ನೋಡ್ಕೊ ಸರಿ ಅದಕ್ಕೆ ಬರ್ತೀನಿ ಕಣೋ ಸರಿ ಅಣ್ಣ ನಾನು ಬರ್ತೀನಿ ಆಯ್ತಪ್ಪ ಆ ಬೋರ್ನವ್ರು ಬಂದಾಗ ನಾನು ನಾನಿಂಗ್ ಫೋನ್ ಮಾಡ್ತೀನಿ ಸರಿ ಅಣ್ಣ ನಾನು ನಾನಿಂಗ್ ಬರ್ತೀನಿ ಆರೋಗ್ಯ ಜೋಪನ್ ತಿನ್ನಿ ಉಪ್ಪಿಕುಡಿ ಕಡೆ ಈ ಕಡೆ ನಾನು ಬರ್ತೀನಿ ಅಮ್ಮಂಗೆ ಕಾಟ ಕೊಡಬಾರ್ದು ಹ್ಮ್ ಹ್ಮ್ ಬರ್ತಾ ನಿಮಗೆ ಚಾಕ್ಲೇಟು ಐಸ್ ಕ್ರೀಮ್ಸು ಆಟ ಸಾಮಾನು ಎಲ್ಲ ತೊಗೊಂಡ್ಬರ್ತೀನಿ ಓಕೆನಾ ಬಾಯ್ ಯಾಕಮ್ಮ ಇದ್ಯಾ ಅಪ್ಪ ಬೇಗ ಬಂದ್ಬಿಡ್ತಾರೆ ಚೆನ್ನಣ್ಣ ಒಬ್ಬ ಯೋಧ ಯೋಧ ಅಂದ್ರೆ ಮನೇಲಿ ಬಡತನ ಇದ್ದು ಸೈನ್ಯಕ್ಕೆ ಸೇರ್ದವ್ನಲ್ಲ ಮನೇಲಿ ಆರ್ಥಿಕವಾಗಿ ಒಳ್ಳೆ ಸ್ಥಿತಿಯಲ್ಲಿ ದೇಶ ಸೇವೆ ಮಾಡಬೇಕು ಅನ್ನೋ ಆಸೆಯಿಂದ ಸೈನ್ಯಕ್ಕೆ ಸೇರ್ತಾನೆ ಅವನಿಗೆ ತಂದೆ ತಾಯಿ ಜೊತೆಗೆ ಒಬ್ಬ ಅಣ್ಣ ಅತಿಗೆ ಕೂಡ ಇರ್ತಾರೆ ಅವರಿಗೂ ಎರಡು ಇರ್ತಾರೆ ಜೊತೆಗೆ ಭಾರತಿ ಅನ್ನೋ ತಂಗಿ ಕೂಡ ಇದ್ದು ಅವಳಿಗೂ ಎರಡು ಹೆಣ್ಮಕ್ಳು ಇರ್ತಾರೆ ಅವಳು ತವ್ರ ಮನೆಯಲ್ಲೇ ಇರ್ತಾಳೆ ಇದ್ರೆಲ್ಲರ ಜೊತೆಗೆ ಚನ್ನಣ್ಣ ದಿವ್ಯಾಳನ್ನು ಪ್ರೀತಿಸಿ ಮದುವೆ ಆಗ್ತಾರೆ ಮೊದಲು ತಂದೆ ತಾಯಿ ಅವ್ರ ಒಪ್ಪದೆ ಇದ್ರೂ ಕೂಡ ನಂತರ ಮಗನ ಪ್ರೀತಿಗೆ ಸೋತು ಮದುವೆ ಮಾಡ್ತಾರೆ ಆತನಿಗೆ ನಾಲ್ಕು ವರ್ಷದೊಬ್ಳು ಮಗಳಿದ್ದು ಆತನ ಹೆಂಡತಿ ಎರಡನೇ ಮಗುವಿಗೆ ತಾಯಿ ಆಗೋ ಹಂತದಲ್ಲಿರ್ತಾಳೆ ಸದ್ಯಕ್ಕೆ ರಜೆಗಂತ ಬಂದಿರೋ ಚೆನ್ನಣ್ಣ ರಜೆ ಮುಗಿಸಿ ಮತ್ತೆ ಸೈನ್ಯಕ್ ಹೊರಟಿರ್ತಾನೆ ಇದು ಇದುವರೆಗಿನ ಕತೆ ಮುಂದೆ ಅಮ್ಮ ಕಲಾ ಸ್ವಲ್ಪ ಕುಡಿಯೋಕ್ ನೀರು ತಗೊಂಬಮ್ಮ ತೋಟಗೋಗಿದ್ರಾಯವ ಕೇಳ್ತಾರಂತೆ ತೋಟದತ್ರ ನಿಂಗಪ್ಪ ಸಿಕ್ಕಿದ್ದ ನಾಳೆ ಆಳ್ಗಳೆಲ್ಲ ಬರ್ತಾರಂತೆ ನಾಳೆ ಕೇಳಿಸಿದ್ರಾಯ್ತಿದ್ರೆ ಮಾವ ತಗೊಳ್ಳಿ ನೀನೆ ತಂದ್ಬಿಟ್ಟಿ ಅಕ್ಕ ಇಟ್ಲಿದ್ದಾಳೆ ನೀರು ಅಮ್ಮ ದಿವ್ಯಾ ಈ ಟೈಮ್ ಅಲ್ಲಿ ನೀನು ಜಾಸ್ತಿ ಕೆಲಸ ಮಾಡಬಾರ್ದಮ್ಮ ಜಾಸ್ತಿ ವಿಶ್ರಾಂತಿ ತಗೋಬೇಕು ಪರವಾಗಿಲ್ಲಮ್ಮ ಡಾಕ್ಟರ್ ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಆಯ್ತು

ಏನಾಗ್ತಾ ಇದೆಯಮ್ಮ ಹಾ ನೋಡ್ತೀನಿ ನೋಡ್ತೀನಿ ಏನಾಗಲ್ಲ ಸಮಾಧಾನ ಮಾಡೋ ಅದಕ್ಕೆ ಹೆಂಗೆ ಹೊಟ್ಟೆನೋ ಬಂದಿದೆ ಚೆನ್ನಾಗಿ ಹೋದ್ವರ ತಾನೆ ತ ಹೋಗಿಯಾನೆ ಅವನಿಗೆ ಈ ವಿಷಯ ಗೊತ್ತಾದ್ರೆ ಗಾಬರಿ ಆಗ್ತಾನೆ ದಯವಿಟ್ಟು ಯಾರು ಫೋನ್ ಮಾಡಿ ಅವನಿಗೆ ಈ ವಿಷಯ ತಿಳಿಸ್ಬೇಡಿ ದಿವ್ಯ ಹಿಂಗೆ ಆಗಲ್ಲ ಅವಳು ಸರಿ ಹೋಗ್ತಾಳೆ ನಿಜ ಕಣ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಸಾವು ಕಣ್ಮುಂದೆ ಇದೆ ಅಂತ ಗೊತ್ತಿದ್ರು ತಮ್ಮ ಸ್ವಾರ್ಥನ ಲೆಕ್ಕಿಸದೆ ಸಾವಿಗೆ ಎದೆ ಒಡ್ಡಿ ನಿಲ್ತಾರಲ್ಲ ಅಂತ ತ್ಯಾಗಕ್ಕಿಂತ ದೊಡ್ಡ ಯಾವುದಿದೆ ಹೇಳಿ ಇದು ಚನ್ನಣ್ಣನ ಕತೆ ಆದ್ರೆ ಅವನ ಹೆಂಡ್ತಿ ದಿವ್ಯಾ ಹೊಟ್ಟೆ ನೋವಿನಿಂದ ಹಾಸ್ಪಿಟಲ್ ಸೇರ್ತಾಳೆ ಆಕೆ ಗರ್ಭಿಣಿ ಅನ್ನೋದು ಮನೆಯವರ ಆತಂಕಕ್ಕೆ ಕಾರಣ ಆಕೆ ಟ್ರೀಟ್ಮೆಂಟ್ ನಡೀತಿದೆ ಯಾವುದೇ ತೊಂದರೆ ಇಲ್ಲದೆ ಅವಳು ಹುಷಾರಾಗ್ತಾಳ ಇಲ್ಲೇ ಹೊರಗಡೆ ಇದೀವ ಅಪ್ಪಯ್ಯ ಡಾಕ್ಟ್ರ್ ಏನು ಹೇಳಿಲ್ಲ ಹೆದರ್ಕೋಬೇಡಿ ಅಪ್ಪಯ್ಯ ಏನು ಆಗಲ್ಲ ಧೈರ್ಯವಾಗಿರಿ ಸರಿನಾ ಆಚೆ ಬಂದಿಲ್ಲ ಏನಾಯ್ತು ಡಾಕ್ಟರ್ ದಿವ್ಯಂಗ್ ಏನಾಯ್ತು ಅಂತ ಕೇಳ್ತಾ ಇದೀವಿ ಕ್ಷಮಿಸಿ ಆಕೆಯನ್ನು ಉಳಿಸ್ಕೊಳಕ್ ಆಗ್ಲಿಲ್ಲ ಏನ್ ಹೇಳ್ತಾ ಇರೋ ಡಾಕ್ಟ್ರೆ ಏನ್ ಹೇಳಿದ್ರಿ ಇಲ್ಲ ಇಲ್ಲ ನೀನ್ ಹೋಗಿಲ್ಲ ನನ್ ಜೊತೆ ಎಲ್ಲಿದ್ದಾಳೆ ನೋಡ್ಬೇಕು ನಿಜ ಹೇಳ್ತಾ ಇರ ಈ ವಿಷಯದಲ್ಲಿ ತಮಾಷೆ ಮಾಡಕ್ಕಾಗತ್ತಾ ವೆರೀ ಸರ್ ಬಲಿ ತಗೊಂಡ್ಬಿಟ್ಟಿಯಲ್ಲಪ್ಪ ಹಲೋ ಹೇಳಣ್ಣ ಚಂದ ಗಟ್ಟಿ ಮಾಡ್ಕೊಳವ ನೀವಂಗೆ ಹೊಟ್ಟೆ ನೋವು ಅಂತ ಕುಸದ್ ಬಿದ್ಲಪ್ಪ ಆಸ್ಪತ್ರೆ ಕರ್ಕೊಂಡ್ ಬಂದ್ಬೇಕಣ ಈಗ ಬಂದು ಅವಳಿದಿಲ್ಲ ಅನ್ಬಿಟ್ರಪ್ಪ चना दिव्या ये नहीं तो, तो। ये हो और बिठाने तक खड़ा <laughs> <दिविया> हो ये ना तिविया हो बिठा एक हो बंदर अरे मुक्ति को दिव्या सुना दिव्या

ದಿವ್ಯಾ ದಿವ್ಯಾ ನಾನ್ ಬದಿದ್ಯಾ ದಿವ್ಯಾ ಏನಾದ್ರೂ ಎದ್ದಳು ದಿವ್ಯಾ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆಗಿದೆ ಬಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ ಮುಂದಿನ ಕಾರ್ಯಕ್ಕೆ ವ್ಯವಸ್ಥೆ ಮಾಡ್ತಾರೆ ಆಯ್ತು ಡಾಕ್ಟ್ರಿಗರ ನೋಡಕ್ ಆಗ್ತಿಲ್ಲ ಅಪ್ಪ ಅಯ್ಯೋ ಸಮಾಧಾನ ಮಾಡ್ಕೊಂಬಗ ಸಮಾ ನಾನು ಏನ್ ದಿಕ್ ಸಹಾಯ ಅಂತದ್ದು ಏನಾಗಿತ್ತು ಡಾಕ್ಟ್ರೆ ಸಾರಿ ಮಿಸ್ಟ್ರ್ ಚೆನ್ನಣ್ಣ ನಾವು ತುಂಬಾ ಪ್ರಯತ್ನ ಪಟ್ವಿ ಆದ್ರೆ ಉಳಿಸ್ಕೊಳಕ್ ಆಗ್ಲಿಲ್ಲ ಸಾರಿ ಚೆನ್ನಾಗಪ್ಪ ಈಗ ಯೋಚನೆ ಮಾಡಿ ಏನು ಪ್ರಯತ್ನ ಇಲ್ಲ ಬಗ ಮುಂದಿನ ಕಾರ್ಯ ಮಾಡಕ್ಕೆ ಹೂ ಮಾಡ್ಕೊಳ್ಳ ಈಗಲೇ ತಡ ಆಗಿದೆಯಪ್ಪ ಅರ್ಜುನ ಒಂದಿಬ್ಬರನ್ನ ಕರ್ಕೊಂಡು ಮುಂದಿನ ವ್ಯವಸ್ಥೆ ಮಾಡಪ್ಪ ಇವನ ಹೊಟ್ಟೆಲ್ ಹೊತ್ಕೊಂಡಿದ್ಲು ಆ ದೇವ್ರು ಅವ್ಳಿಗೆ ಈ ತರ ಅನ್ಯಾಯ ಮಾಡಬಾರ್ದಿತ್ತು ಪಾಪ ಚೆನ್ನಾಗಿ ಹೋಗ್ಬೇಕಾದ್ರೆ ಎಷ್ಟು ಮಗ್ನತ್ತ ಕಲಿಸ್ಕೊಟ್ಟಿದ್ಲು ನೀವು ಯಾವಾಗಲೂ ನನ್ನ ಜೊತೆಲೇ ಇರಬೇಕು ಅನ್ನೋದು ನನ್ನ ಆಸೆ ಅದು ಅಲ್ಲದೆ ಇಂಥ ಟೈಮಲ್ಲಿ ನೀವು ನನ್ನ ಜೊತೆಯಲ್ಲೇ ಇರಬೇಕು ಪಾಪ ಮಗಳಿಗಿಂತ ಹೆಚ್ಚಾಗಿತ್ತು ಕೊನೆಗೋ ಭಗವಂತ ಅವಳನ್ನು ಕಿತ್ಕೊಂಡ್ಬಿಟ್ಟಲ್ಲಾಪು ಮುಖ ನೋಡ್ತಾ ಇದ್ರು ಬೇರೆ ಏನೇನಾದ್ರೂ ಸಮಸ್ಯೆ ಇತ್ತಾ ನಾನು ಹೊರಡೋ ಹಿಂದಿನ ದಿನ ಟ್ರೀಟ್ಮೆಂಟ್ಗೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಈಗ ಹೊಟ್ಟೆ ನೋವು ಬಂದ ತಕ್ಷಣ ಸಾಯ್ತಾಳೆ ಅಂದರೆ ನಂಬಕ್ಕೆ ಆಗ್ತಿಲ್ಲ ಅಂದರೆ ನಿಮ್ಮ ಮಾತಿನ ಅರ್ಥ ಅವಳ ಸಾವಿಗೆ ಬೇರೆ ಏನೋ ಕಾರಣ ಇದೆ ಅಂತ ನಂಗೆ ಅನುಮಾನ ಇದೆ ಕೆಲವರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಅವ್ರಿಗೆ ಈಗಾಗೋ ಚಾನ್ಸಸ್ ಜಾಸ್ತಿ ಅದರಲ್ಲೂ ನಿಮ್ಮ ಹೆಂಡತಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ನೋಡಿ ಡಾಕ್ಟ್ರೆ ನಾನು ಇಲ್ಲಿಂದ ಹೋಗೋಕ್ಕೂ ಮುಂಚೆ ಚೆಕ್ಅಪ್ ಮಾಡಿಸಿದಾಗ ಅವಳ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಬಂತು ಈಗ ಸಮಸ್ಯೆ ಇಲ್ಲಿಂದ ಬಂತು ನಾನು ಇಲ್ಲಿಂದ ಹೋದ್ಮೇಲೆ ನಮ್ಮ ತಾಯಿ ಟ್ರೀಟ್ಮೆಂಟ್ಗೆ ಅಂತ ನಿಮ್ಮ ಹತ್ರ ಕರ್ಕೊಂಡ್ಬಂದಿದ್ರು ಅವಾಗ ಏನಾಗಿತ್ತು ಹೇಳಿ ಹೇಳದ್ನಲ್ಲ ಅವರು ತುಂಬಾ ವೀಕ್ ಇದ್ರು ಅದಕ್ಕೆ ಹೀಗಾಗಿದೆ ಅಷ್ಟೆ ವಿಷಯ ಹೇಗೆ ತಿಳ್ಕೊಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಬರ್ತೀನಿ ಎಲ್ಲಿಗೆ ಹೋಗಿದ್ದೆ ಏನದ ಕೈಯಲ್ಲೇ ದಿವ್ಯಾದ ಮೆಡಿಕಲ್ ರಿಪೋರ್ಟ್ ಅಪ್ಪ ಯಾಕೊಂಡೋಗಿದ್ಯಾ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದೆ ಡಾಕ್ಟರ್ ಹತ್ರ ವಿಚಾರಿಸೋಣ ಅಂತ ಇವಾಗ ಯಾಕೋ ಅದು ನಾನು ಹೋಗೋಕ್ಕೂ ಮುಂಚೆ ದಿವ್ಯಾ ಚೆನ್ನಾಗೇ ಇದ್ದು ಬರೀ ನೋವು ಬಂದ ಕಾರಣಕ್ಕೆ ಸತ್ತಿದ್ದಾಳೆ ಅಂದ್ರೆ ನನಗೆ ನಂಬಕಾಗ್ಲಿಲ್ಲ ಅದಕ್ಕೆ ವಿಚಾರಸ್ಕೊಂಡ್ ಬರೋಣ ಅಂತ ಹೋಗಿದ್ದೆ ಡಾಕ್ಟರ್ ಏನಂದ್ರು ಆ ಸರಿಯಾಗಿ ಹೇಳಿಲ್ಲ ನಂಬಕ್ಕಾಗ್ಲಿಲ್ಲ ಚೆನ್ನ ಹೀಗ ಆಗ್ಬಾರ್ದಾಗಿತ್ತು ಆಗೋಯ್ತು ನಮ್ಮ ದುರಾದೃಷ್ಟ ಹಾಗಂತ ಅದನ್ನೇ ಕೊರ್ಕೊಂಡು ಕುತ್ಕೊಳಕ್ ಆಗತ್ತ ನಾವ್ ಏನೇ ಮಾಡಿದ್ರು ಅವಳು ಮತ್ತೆ ವಾಪಸ್ ಬರಲ್ಲ ಅಲ್ವಾ ನೋಡು ಮುಂದೆ ಏನ್ ಆಗ್ಬೇಕು ಅನ್ನೋದ್ರ ಕಡೆ ಗಮನ ಕೊಡು ಹೌದು ಚೆನ್ನ ನೋಡು ನೀನ್ ಈಗಾಗ್ಲೇ ಹೆಂಡತಿ ಕಳ್ಕೊಂಡಿರೋ ದುಃಖ ಈಗ ಈ ತಲೆನೋವೆಲ್ಲ ಬೇಕಾ ಸತ್ತಿರೋದು ನನ್ನ ಆರೋಗ್ಯವಾಗಿದ್ದು ಸತ್ತಿದ್ದಾಳೆ ಅಂದ್ರೆ ನಾನು ಹೇಗ ಒಪ್ಕೊಳ್ಳಿ ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅವಳ ಸಾವಿಗೆ ಯಾರ ಕಾರಣ ಏನ್ ಕಾರಣ ಅಂತ ತಿಳ್ಕೊಂಡು ಕಾರಣ ಆದವ್ರಿಗೆ ಶಿಕ್ಷೆ ಕೊಡಿಸ್ತೀನಿ ಆಗ್ಲಾದ್ರೂ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಚನ್ನಣ್ಣನನ್ನ ಅಷ್ಟು ಪ್ರೀತಿಯಿಂದ ಮತ್ತೆ ಕರ್ತವ್ಯ ಕಳಿಸ್ಕೊಟ್ಟು ದಿವ್ಯಾ ಒಂದು ವಾರದೊಳಗೆ ಹೊಟ್ಟೆ ನೋವಿನಿಂದ ಸಾಯ್ತಾಳೆ ಯಾವುದೇ ಗಂಡನಿಗೂ ಆಘಾತ ತರುವಂಥ ವಿಷಯನೇ ಚನ್ನಣ್ಣನಿಗಾಗಿದ್ದು ಇದೆ ಪಾಪ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದ ಚನ್ನಣ್ಣ ತನ್ನ ಹೆಂಡತಿ ಸತ್ತ ಆಘಾತದಿಂದ ಚೇತರಿಸ್ಕೊಳ್ಳೋ ಮುಂಚೆನೆ ಅವನಿಗಿದು ಸಹಜ ಸಾವಲ್ಲ ಅನ್ನೋ ಅನುಮಾನ ಹುಟ್ಟು ಆಗ ಅವನು ರಿಪೋರ್ಟನ್ನು ತನ್ನ ಆರ್ಮಿ ಡಾಕ್ಟರ್ಗೆ ಕಳಿಸಿ ಸಹಾಯ ಕೇಳ್ತಾನೆ ಆಗ ಅವರು ದಿವ್ಯಾಳಿಗೆ ನಾರ್ಮಲ್ ಡೆಲಿವರಿ ಆಗ್ತಿತ್ತು ಯಾವುದೇ ತೊಂದರೆ ಇರಲಿಲ್ಲ ಅಂತ ಹೇಳ್ತಾರೆ ಇಲ್ಲಿಗೆ ಚೆನ್ನಣ್ಣ ಇನ್ನೊಂದು ನಿರ್ಧಾರಕ್ಕೆ ಬರ್ತಾನೆ ಏನದು ನಮ್ಮ ಆರ್ಮಿ ಡಾಕ್ಟರ್ ಹೇಳೋ ಪ್ರಕಾರ ದಿವ್ಯಾ ಹುಷಾರಾಗೇ ಇದ್ಲು ಬರೀ ಹೊಟ್ಟೆನೋ ಬಂದು ಸತ್ತಿದ್ದಾಳೆ ಅಂದ್ರೆ ಖಂಡಿತವಾಗ್ಲಿ ಸಹಜವಾದ ಸಾವಲ್ಲ ಆದ್ರೆ ಇದರಿಂದ ಯಾರಿದ್ದಾರೆ ಯಾಕೆ ಹೀಗೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಯಾರೇ ಇರಲಿ ನಾನು ಕಂಡಿಡಿಲೇಬೇಕು ಹೌದು ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅದೇ ನನಗಿರೋದಾಗಿ ಹೇಳಿ ಮಿಸ್ಟರ್ ಚನ್ನಣ ಸರ್ ನನ್ನ ಮದುವೆಯಾಗಿ ಆರು ವರ್ಷ ಆಗಿತ್ತು ನನಗೆ ನಾಲ್ಕು ವರ್ಷದ ಮಗಳಿದ್ದಾಳೆ ಮತ್ತೆ ನನ್ನ ಹೆಂಡತಿಗೆ ನಾಲ್ಕು ತಿಂಗಳಾಗಿತ್ತು ಆದರೆ ಅವಳ ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಅಂದ್ರು ಬರೀ ನೋವು ಬಂದಿದ್ದಕ್ಕೆ ಒಂದು ವಾರದಿಂದೆ ಅವಳು ಸತ್ತೋಗ್ಬಿಟ್ರು ಸರ್ ಓ ಐ ಎಮ್ ವೆರಿ ಸಾರಿ ಮಿಸ್ಟರ್ ಚನ್ನಣ್ಣ ನಾನು ಅವಳು ಟ್ರೀಟ್ಮೆಂಟ್ ತೊಗೋತಿದ್ದ ಡಾಕ್ಟ್ರ್ ಹತ್ರ ಹೋಗಿ ವಿಚಾರಿಸಿದ್ದಕ್ಕೆ ಅವಳ ಆರೋಗ್ಯ ಸರಿ ಇಲ್ಲ ಅದಕ್ಕೆ ಸತ್ತೋಗ್ಬಿಟ್ಲು ಅಂತ ಹೇಳಿದರು ಸರ್ ಆದರೆ ನಮ್ಮ ಆರ್ಮಿ ಡಾಕ್ಟ್ರು ಕೊಟ್ಟು ರಿಪೋರ್ಟಲ್ಲಿ ಬೇರೆನೇ ಇದೆ ಒಂದು ಸರಿ ನೋಡಿ ಸರ್ ಇದರಲ್ಲಿ ಅವಳ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಬಂದಿದೆ ಅಂದರೆ ಅವಳ ಸಾವಿನಿಂದ ಬೇರೆ ಏನೋ ಕಾರಣ ಇರಬೇಕು ಅಂತ ನನಗೆ ಅನುಮಾನ ಇದೆ ಸರ್ ದಯವಿಟ್ಟು ನೀವು ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿಂದ ತಪ್ಪಾಗಿದೆ ಯಾರಿಂದ ತಪ್ಪಾಗಿದೆ ಅಂತ ಕಂಡುಹಿಡಿಬೇಕು ಶೂರ್ ಚನ್ನಣ್ಣ ಚೆನ್ನಣ್ಣ ನೀವೊಂದು ರಿಟರ್ನ್ ಕಂಪ್ಲೇಂಟ್ ಕೊಡಿ ನಿಮ್ಮ ಹೆಂಚಿದ್ದು ಅಸಹಜ ಸಾವು ಅಥವಾ ಉದ್ದೇಶಪೂರ್ವಕವಾಗಿ ಯಾರಾದರೂ ಕೊಲೆ ಮಾಡಿದರೆ ಅಂಥವ್ರಿಗೆ ಖಂಡಿತ ಶಿಕ್ಷೆ ಆಗ್ಬೇಕು ಅದರಲ್ಲೂ ನೀವು ನಮ್ಮನ್ನೆಲ್ಲ ರಕ್ಷಿಸೋ ಯೋಧರು ನಿಮ್ಮಂತವ್ರಿಗೆ ಅನ್ಯಾಯ ಆಗೋದಕ್ಕೆ ಬರೀರಿ ಅವರುಗಳ ಮದುವೆಗೆ ನಿಮ್ಗಳು ಒಪ್ಪೇ ಇರಲಿಲ್ಲ ಆದ್ರೂ ಅವರಿಬ್ರು ಮದುವೆ ಆದರು ಆ ಕಾರಣಕ್ಕೆ ನೀವು ನಿಮ್ ಸೊಸೆನ ದ್ವೇಷಿಸ್ತಿದ್ರಿ ಸರ್ ಸರ್ ಹಿಂಗೆ ಹೇಳ್ತಾ ಇದ್ದೀರಾ ನೋಡಿ ಸರ್ ಮೊದಲು ಮೊದಲು ಅವರು ಮದುವೆಗೆ ನಾವು ಒಪ್ಪಿಗೆ ಕೊಟ್ಟಿರಲಿಲ್ಲ ನಿಜ ಸರ್ ಆದರೆ ಆಮೇಲೆ ಆಗ ಸೊಸೆ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ನಾವು ಒಪ್ಪಿಗೆ ಕೊಟ್ವಿ ಸರ್ ಆಯಿತು ಆಯ್ತು ಹೊತ್ತಿನಿಂದ ಆ ಹುಡುಗಿನ ಸೊಸೆ ತರಲ್ಲ ಸರ್ ಮಗಳಿಗಿನ್ನ ಹೆಚ್ಚಾಗಿ ನೋಡ್ಕೊಂಡಿದ್ವಿ ಮದುವೆ ಆಗಿ ಆಗಲೇ ಆರು ವರ್ಷ ಆಯ್ತು ಸರ್ ಈಗಾಗ್ಲೇ ನಾಲ್ಕು ವರ್ಷದ ಮಗಳಿದ್ದಾಳೆ ಅದ್ರ ಜೊತೆಗೆ ಈಗ ಈಗ ನಾಲ್ಕು ತಿಂಗಳು ಗರ್ಭಿಣಿ ಆಗಿದ್ದು ಸರ್ ಹಿಂಗಿರುವಾಗ ನಾವ್ಯಾಕೆ ಸರ್ ಹುಡುಗಿನ ದ್ವೇಷ ಮಾಡೋಣ ಅದು ಮುಂದೆ ಗೊತ್ತಾಗುತ್ತೆ ಸರ್ ಈ ಮೆಡಿಸಿನ್ಸ್ ಅವ್ರ ರೂಮಲ್ಲಿ ಸಿಕ್ತು ಇದನ್ನ ಲ್ಯಾಬಗೆ ಕಳಿಸಿ ಟೆಸ್ಟ್ ಮಾಡಲಿ ಓಕೆ ಈ ಇನ್ವೆಸ್ಟಿಗೇಷನ್ಗೆ ನಾವು ಮತ್ತೆ ಮತ್ತೆ ಬರಬೇಕಾಗುತ್ತೆ ನೀವು ಹೇಳಿ ಕಳಿಸಿದಾಗ ಸ್ಟೇಷನ್ ಬರ್ಬೇಕು ಆಯ್ತು ಚೆನ್ನಣ್ಣ ನಾವೇನ್ ಬರ್ತೀವಿ ಏನೋ ಇದು ನಮ್ಮ ಮೇಲೆ ಅನ್ಮಾನ ಬೀಳ್ತಾ ಇದೆ ನಾವೇ ನಿನ್ ಹಿಂಡತಿ ಹಿಂಸೆ ಕೊಟ್ಟಿದ್ವಾ ಅಯ್ಯೋ ನಮ್ಮ ಮೇಲೆ ಅನುಮಾನ ಪಡ್ತಾ ಇದೆಯಲ್ಲೋ ನಾವು ಯಾರು ನಿನ್ಗೇನು ಅಲ್ವಾ ನಿನ್ ಜೀವನ ನಾವು ಹಾಳು ಮಾಡ್ತಾ ಇದೀವ ಚಷ್ಟ ದಿವಸ ನನ್ನ ಮಗ ಸೈನ್ಯಕ್ ಸೇರಿ ದೇಶ ಸೇವೆ ಮಾಡ್ತಾನೆ ದೇಶ ಸೇವೆ ಮಾಡ್ತಾನೆ ಅಂತ ಹೆಮ್ಮೆಯಿಂದ ತಲೆ ಎತ್ಕೊಂಡು ಓಡಾಡ್ತಾ ಇದ್ದೆ ಕಣು ಆದ್ರೆ ಆದ್ರೆ ಈಗ ಸೊಸೆಗೆ ಕಿರುಕುಳ ಕೊಟ್ಟು ಸಾಯಿಸ್ದೆ ಅನ್ನೋ ಅಪವಾದ ಹೊತ್ಕೊಂಡು ಜನಗಳ ಮುಂದೆ ತಲೆ ತಲೆ ತಗ್ಗಿಸ್ಕೊಂಡು ನನ್ನ ಪರಿಸ್ಥಿತಿ ಎಲ್ರು ಸ್ವಲ್ಪ ಸುಮ್ಮನಿರ್ತೀರಾ ನನ್ನ ನಾನೇತಿ ಆರೋಗ್ಯವಾಗಿದ್ರು ಸಹ ಬರೀ ಹೊಟ್ಟೆನೋ ಬಂದಿದ್ದಕ್ಕೆ ಸತ್ತೋಗಿದ್ದಾಳೆ ಇದು ಸಹಜವಾದ ಸಾವಲ್ಲ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಅಷ್ಟೇ ನಿಮ್ಗಳು ಯಾರ ಮೇಲೂ ಕಂಪ್ಲೇಂಟ್ ಕೊಟ್ಟಿಲ್ಲ ಒಂದು ಕಂಪ್ಲೇಂಟು ಅಂತ ಬಂದ ಮೇಲೆ ಪೊಲೀಸರು ಸಂಬಂಧಪಟ್ಟವರಿಗೆ ವಿಚಾರಣೆ ಮಾಡೋದು ಸಹಜ ಅದೇ ರೀತಿ ನಿಮ್ಮನ್ನು ವಿಚಾರಣೆ ಮಾಡಕ್ಕೆ ಬಂದಿದ್ದಾರೆ ನನಗೆ ಆ ಡಾಕ್ಟ್ರ್ ಮೇಲೆ ಅನುಮಾನ ಇದೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆ ತಪ್ಪು ಮಾಡಿರೋರು ಸಿಕ್ಕಾಕೋತಾರೆ ಸುಮ್ಮನೆ ನೀವೆಲ್ಲ ಯಾಕೆ ಇಷ್ಟು ಕೋಪ ಮಾಡ್ಕೋತೀರ ಸರ್ ನಾವಿರೋದು ಪ್ರಾಣ ಉಳಿಸೋದಕ್ಕೆ ತೆಗಿಯೋದಕ್ಕಲ್ಲ ಒಂದು ಲಕ್ಷಕ್ಕೊಂದು ಯಾರೋ ಒಬ್ಬರು ನೆಗ್ಲಿಜೆನ್ಸ್ನಿಂದ ಸಾವಾಗ್ಬೋದು ಅದಕ್ಕೆ ಡಾಕ್ಟ್ರನ್ನ ಹೊಣೆ ಮಾಡೋದು ಎಷ್ಟು ಸರಿ ನೀವೇ ಹೇಳಿ ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಳ್ತಿದ್ದೀರ ಆದರೆ ನಾವು ಪೊಲೀಸ್ನವರಾಗಿ ನಮ್ಮ ಪಾಯಿಂಟ್ ಆಫ್ ವ್ಯೂ ಬೇರೆಯೇ ಇರುತ್ತೆ ನಾವು ಎಲ್ರೂ ಅನುಮಾನ ಪಡಬೇಕಾಗುತ್ತೆ ಇರಬಹುದು ಸರ್ ದಿವ್ಯ ವಿಷಯದಲ್ಲಿ ಅವ್ರಿಗೆ ಮೊದಲಿಂದಲೂ ಹೆಲ್ತ್ ಪ್ರಾಬ್ಲಮ್ ಇತ್ತು ಒಂದಿನ ಅವ್ರಿಗೆ ನೋವು ಅಂತ ನನ್ನ ಹತ್ರ ಕರ್ಕೊಂಡ್ಬಂದರು ಆಸ್ ಎ ಡಾಕ್ಟರ್ ನಾನು ಅವ್ರನ್ನ ಟ್ರೀಟ್ ಮಾಡಿದೆ ಅನ್ಫಾರ್ಚುನೇಟ್ಲಿ ಅವರು ಟ್ರೀಟ್ಮೆಂಟಲ್ಲಿ ಇರುವಾಗಲೇ ತತ್ತು ಹೋದರು ಕೆಲವು ಸಲ ಪೇಶಂಟ್ಸ್ನ ನಮ್ಮ ಹತ್ರ ಕರ್ಕೊಂಡ್ಬರುವಷ್ಟರಲ್ಲೇ ಪರಿಸ್ಥಿತಿ ಕೈ ಮೀರ ಆದರೂ ನಾವು ಕಷ್ಟಪಟ್ಟು ಅವ್ರ ಪ್ರಾಣ ಊದಕ್ಕೆ ಟ್ರೈ ಮಾಡ್ತೀವಿ ಅಂದ್ರೆ ಆಕೆ ಸಾವಿಗೆ ನೀವು ಕಾರಣ ಅಲ್ಲ ಖಂಡಿತ ಅಲ್ಲ ಓಕೆ ನಾವು ಮತ್ತೆ ಬೇಕಿದ್ರೆ ಬರ್ತೀವಿ ಶ್ಯೋರ್ ಪುರುಷೋತ್ತಮ್ ಹೆಂಡತಿ ಸಾವಿಂದ ಆಘಾತಕ್ಕೊಳಗ ಚನ್ನಣ್ಣ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಹಾಗಾದ್ರೆ ದಿವ್ಯಾ ನಿಜವಾಗ್ಲೂ ಯಾರ್ದು ಕುತಂತ್ರಕ್ ಬಲಿಯಾಗಿದ್ಯೆ ಅಥವಾ ಚನ್ನಣ್ಣನೇ ತಪ್ಪಾಗಿ ತಿಳ್ಕೊಂಡಿದ್ನ ಆಕೆ ನಿಜವಾಗ್ಲೂ ಯಾರ್ದು ಕುತಂತ್ರಕ್ಕೆ ಬಲಿಯಾಗಿದ್ರೆ ಅವ್ರು ಯಾರು ಅವ್ರಿಗೆ ಶಿಕ್ಷೆ ಆಗುತ್ತಾ ಅದಕ್ಕೆ ಕಾರಣ ಏನು ಸರ್ ಬನ್ನಿ ಮಿಸ್ಟರ್ ಚನ್ನಣ್ಣ ಕುತ್ಕೊಳ್ಳಿ ಏನಾದರೂ ಕ್ಲೂ ಸಿಗ್ತಾ ನಾವು ಎಲ್ಲಾ ರೀತಿಯಿಂದ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಸಂಬಂಧಪಟ್ಟವ್ರನ್ನ ಕರೆಸಿ ಎನ್ಕ್ವೈರಿ ಮಾಡ್ತಿದ್ದೀವಿ ಸದ್ಯದಲ್ಲೇ ಗೊತ್ತಾಗುತ್ತೆ ದಿವ್ಯಾ ಬಳಸಿದ ಟ್ಯಾಬ್ಲೆಟ್ನ ಲ್ ಲ್ಯಾಬ್ ಕಳ್ಸಿದ್ವಲ್ಲ ಅದೆಲ್ಲ ಬೋಗಸ್ ಅಂತ ರಿಪೋರ್ಟ್ ಬಂದಿದೆ ಸರ್ ವಾಟ್ ಟ್ಯಾಬ್ಲೆಟ್ಸ್ ಎಲ್ಲ ಬೋಗಸ ಅಷ್ಟೇ ಅಲ್ಲ ಸರ್ ಆ ಡಾಕ್ಟರ್ ಕೂಡ ಫೇಕ್ ಅಂತೆ ಅವನ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ ನೀವು ಅನುಮಾನ ಪಟ್ಟಿರೋದು ನಿಜ ಅನಿಸುತ್ತೆ ಸರ್ ನಾನು ಹೇಳ್ತೀನಿಲ್ಲ ಸರ್ ಇದರಿಂದ ಯಾರ್ದೋ ಕೈವಾಡ ಇದೆ ಅಂತ ನಾನು ಹೇಳ್ತೀನಿ ಸಾಯಿಸಿದಾನೆ ಸರ್ ಅವನು ಸುಮ್ಮನೆ ಬಿಡಬಾರ್ದು ಸರ್ ಹೋಲ್ ಮಿಸ್ಟರ್ ಚೆನ್ನಣ್ಣ ಪುರುಷೋತ್ತಮ್ ಆ ಡಾಕ್ಟರ್ನ ಕರ್ಕೊಂಡು ಬನ್ನಿರಿ ಎಸ್ ಸರ್ ದೊಡ್ಡದಾಗಿ ಸತ್ಯ ಹರಿಶ್ಚಂದ್ರ ಭಾಷಣ ಬಿಗೀತಿದ್ದೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಟ್ಕೊಂಡು ಜನಗಳು ಜೀವದ ಜೊತೆ ಆಟ ಆಡ್ತೀಯ ಈಗೆಲ್ಲ ಹೇಳಿದ್ರೆ ಬಾಯ್ ಬಿಡಲ್ಲ ಸರ್ ನಿಮ್ ಟ್ರೀಟ್ಮೆಂಟ್ ರುಚಿ ತೋರಿಸಿ ಆಗ ಬಾಯ್ ಬಿಡ್ತಾನೆ ಬಾಯ್ ಬಿಡ್ರಿ ಯಾಕ್ರಿಗೆ ಅಂದ್ರೆ ಇವ್ರು ಹೆಂಗ್ತೀನ ಏಯ್ ಬಾಯ್ ಬಿಡಲ್ಲ ಅದು ನಾನಾಗೆ ಮಾಡಿದ್ದಲ್ಲ ಸರ್ ನನ್ನಿಂದ ಮಾಡಿಸಿದ್ರು ಅಷ್ಟೇ ಯಾರು ಇವ್ರ ತಾಯಿ ಮತ್ತೆ ತಂಗಿ ಸರ್ ಏನೋ ನೀನ್ ಬಚಾವ್ ಬಚಾವಾಗಕ್ಕೋಸ್ಕರ ನನ್ನ ಏನಾದ್ರು ಇಂಟರ್ಫೇರ್ ಮಾಡಿದ್ರೆ ಚರೋಣ ಪ್ಲೀಸ್ ಬೇಯ್ ಏನು ಅಂತ ನಿಜ ಹೇಳೋ ಸರ್ ನಿಜನೇ ಹೇಳ್ತಾ ಇದ್ದೀನಿ ಸರ್ ಇವ್ರ ಅಣ್ಣನಿಗೆ ಇಬ್ಬರು ಹೆಣ್ಮಕ್ಳು ಇವ್ರ ತಂಗಿಗೂ ಇಬ್ಬರು ಹೆಣ್ಮಕ್ಳು ಜೊತೆಗೆ ಇವ್ರಿಗೂ ಒಂದು ಹೆಣ್ಮಗು ಇದೆ ಮನೆಯಲ್ಲಿ ಬರೀ ಹೆಣ್ಮಕ್ಕಳು ಅಂತೇಳಿ ಎಲ್ರಿಗೂ ಬೇಜಾರಾಗಿತ್ತು ಸರ್ ಜೊತೆಗೆ ಇವ್ರ ಹೆಂಡತಿ ಮತ್ತೆ ಗರ್ಭಿಣಿ ಆಗಿದ್ರು ಸರ್ ಅದು ಹೆಣ್ಣಾದರೆ ವಂಶ ಬೆಳೆಯಲ್ಲ ಅಂತ ಭಯಪಟ್ಟು ಇವ್ರ ತಾಯಿ ತಂಗಿ ದಿವ್ಯ ಅವ್ರನ್ನ ಸ್ಕ್ಯಾನಿಂಗ್ಗೆ ಅಂತ ಕರ್ಕೊಂಡು ಬಂದಿದ್ರು ಸರ್ ಆ ಸ್ಕ್ಯಾನಿಂಗಲ್ಲಿ ಆ ಎರಡನೇದು ಹೆಣ್ಣು ಅಂತ ಆಯಿತು ಸರ್ ಸರ್ ಇವರು ತಾಯಿ ತಂಗಿ ಇಬ್ರು ಬಂದು ಹೊಟ್ಟೆಯಲ್ಲಿರೋ ಮಗು ತೆಗೆದುಬಿಡಿ ಅಂತ ಹೇಳಿದ್ರು ಸರ್ ಆದರೆ ನಾನು ಒಪ್ಪಲಿಲ್ಲ ಆಗ ಒಂದು ದಿನ ದಿವ್ಯಾ ಅವ್ರನ್ನ ಕರ್ಕೊಂಡು ಬಂದರು ಸರ್ ತೆಗಿತೀರಲ್ಲ ನಿಮ್ಮ ಮಗಳು ಇಬ್ರು ಸೇರ್ಕೊಂಡು ಈ ನಕಲಿ ಸೊಸೆಗೆ ಮಗು ಸಾಯೋ ತರ ಟ್ಯಾಬ್ಲೆಟ್ಸ್ ಕೊಡಿಸಿದ್ದಾರೆ ಆಕೆ ಸತ್ತಿರೋದು ಅದನ್ನ ಈ ನಕಲಿ ಡಾಕ್ಟರ್ ಒಪ್ಕೊಂಡಿದ್ದೇನೆ ಸಾವಿತ್ರಿ ಹೇಳ್ತಾರ ನಿಜನಾ ಬಿಡಪ್ಪ ನಿಂಗೆ ಎರಡನೇದಾದ್ರೂ ಮಗು ಆಗ್ಲಿ ಅನ್ನೋ ಆಸೆಯಿಂದ ಹೀಗ ಮಾಡ್ಬಿಟ್ವಿ ನೀನ್ ಹೆಂಡ್ತೀನಿ ಸಾಯುವಾಗಾಯ್ತು ನಿಜವಾಗ್ಲು ನಮ್ಗೆ ಅವಳ ಮೇಲೆ ಯಾವ ದ್ವೇಷ ಇರ್ಲಿಲ್ಲ ಕಡ ಅಮ್ಮ ನೀನು ಒಂದ್ ಹೆಣ್ಣು ಅವಳು ಒಂದು ಹೆಣ್ಣು ಆದ್ರೂ ಹೆಣ್ಮಕ್ಕಲ್ಲ ಇಷ್ಟು ಕೇವಲನ ಅದು ಹೊಟ್ಟೆಯಲ್ಲಿರೋ ಮಗುನ ಸಾಯಿಸುವಷ್ಟು ಛಿನ್ನೆಲ್ಲ ನೋಡೋಕು ಅಸಹ್ಯ ಆಗ್ತಿದೆ ಇನ್ಸ್ಪೆಕ್ಟರ್ ಕಾನೂನಿನ ಪ್ರಕಾರ ನೀವೇನ್ ಶಿಕ್ಷೆ ಕೊಡಬೇಕು ಕೊಡಿ ನಾನಂತೂ ಇವ್ರಿಗೆ ಕ್ಷಮಿಸಲ್ಲ ಏನ್ ಸಾಧಿಸಿದ್ರಿ ಇದರಿಂದ ಅನ್ಯಾಯವಾಗಿ ಎರಡು ಜೀವಗಳನ್ನ ಬಲಿ ತಗೊಂಡ್ಬಿಟ್ರಲ್ಲ ಇವರು ಅದೆಷ್ಟು ನೊಂದಿದ್ದಾರೆ ಅಂತ ಯೋಚನೆ ಮಾಡಿದೀರ ನೀವು ತಪ್ಪು ಮಾಡ್ಬೇಡಿ ಮಾಡಿಬಿಟ್ರಿ ನೀವು ನೀವಿಬ್ರು ಹೆಣ್ಣಾಗಿ ಹೀಗೆ ಮಾಡಬಾರ್ದಾಗಿ ಮಗನ ಮುಂದೆ ಅಲೆ ಅಲೆ ತಗ್ಸೋ ಹಾಗೆ ಮಾಡಿಬಿಟ್ಟಿ ಚೆನ್ನ ನನ್ನ ಕ್ಷಿಪಿಸು ಮೇಡಮ್ ನನ್ನ ಕ್ಷಿಪಿಸು ಒಳಗಡೆ ಹಾಕ್ರಿ ಇವ್ರನ್ನ ಇದು ನಮ್ಮ ಸೊಸೈಟಿ ಈ ಕಾಲದಲ್ಲೂ ಹೆಣ್ಣು